ಮಾಡಿಕೊಂಡು ಬೋಧನೆ ಮಾಡಿದಾಗ ಮಾತ್ರ ಆ ಪರಿಣಾಮಕಾರಿ ಬೋಧನೆಯನ್ನ ತಲುಪಲಿಕ್ಕೆ ಸಾಧ್ಯ. ಮತ್ತು ಖಾಸಗಿ ಶಾಲೆಗಳೊಂದಿಗೆ ನಮ್ಮ ಸರ್ಕಾರಿ ಶಾಲೆಗಳು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಅಂತ ಮನಗೊಂಡು ಕಲ್ಯಾಣ ಕರ್ನಾಟಕ ವಿಭಾಗದ ವತಿಯಿಂದ ಈ ಶಾಲೆಗೆ ಏನು ಈ ಸ್ಮಾರ್ಟ್ ಕ್ಲಾಸ್ ಅನ್ನ ಮಂಜೂರು ಮಾಡಲಾಗಿದೆ. ಈ ಸ್ಮಾರ್ಟ್ ಕ್ಲಾಸ್ ನಲ್ಲಿ ಈಗಾಗಲೇ ಇನ್ಬಿಲ್ಟ್ ಆಗಿರ್ತಕ್ಕಂತ ಪಠ್ಯಕ್ರಮ ಇರುತ್ತೆ. ಆ ಪಠ್ಯಕ್ರಮ ಏನಂದ್ರೆ ಮಕ್ಕಳ ಒಂದು ಶಿಕ್ಷಣದ ಮತ್ತು ಅವರು ಕಲಿಯುವಿಕೆಯನ್ನ ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ಕಲಿಕೆಯಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನ ಉಂಟು ಮಾಡೋದ್ರ ಮೂಲಕ ಹೆಚ್ಚಿನ ಕಲಿಕೆಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತೆ. ಯಾಕಂದ್ರೆ ಮಾಮೂಲಿ ಪಾಠ ಬೋಧನೆಯಿಂದ ಬೇಸತ್ತಿರ್ತಕ್ಕಂಥ ಮಕ್ಕಳಿಗೆ ಒಂದು ಅವಧಿಯಲ್ಲಿ ನಾವು ಈ ಥರದ್ದು ಟಿವಿ ಮೂಲಕ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆಯನ್ನು ಮಾಡಿದ್ವಿ ಅಂದ್ರೆ ಅದರದ್ದು ಎಫೆಕ್ಟಿವ್ನೆಸ್ ಏನಾಗಿರುತ್ತೆ ಅಂದ್ರೆ ಸುಮಾರು 10 ಪಟ್ಟು ಜಾಸ್ತಿ ಆಗಿರುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ದೃಢಪಟ್ಟಿರೋದ್ರಿಂದ ಇವತ್ತಿನ ಈ ಏನು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಕಾರ್ಯಕ್ರಮ ಐತಲ್ಲ, ಈ ಶಾಲೆ ಶತಮಾನೋತ್ಸವದ ಶಾಲೆ ಆಗಿರೋದ್ರಿಂದ ಇಡೀ ನಮ್ಮ ಗಂಗಾವತಿ ತಾಲೂಕಿನಲ್ಲಿಯೇ ಅತ್ಯಂತ ಹಳೆಯ ಶಾಲೆ ಇದು. 1906ರಲ್ಲಿನೇ ಪ್ರಾರಂಭ ಆಗಿ ಶತಮಾನೋತ್ಸವವನ್ನು ಪೂರೈಸಿರತಕ್ಕಂಥ ನಮ್ಮ ತಾಲೂಕಿನ ಏಕೈಕ ಶಾಲೆ ಇದಾಗಿರೋದು. ಪ್ರತಿಯೊಂದು ಶಾಲೆಗೂ ಸಹಿತ ಕೊಡೋದ್ರ ಮುಖಾಂತರ ಅದರಲ್ಲಿ ಈ ಶಾಲೆ ಅಂದ್ರೆ ಶತಮಾನೋತ್ಸವ ಶಾಲೆ ವಿಶೇಷವಾಗಿ 100 ವರ್ಷಗಳನ್ನು ಕಳೆಯೋದ್ರ ಮುಖಾಂತರ ನಮ್ಮಲ್ಲಿ ಏನಾದರೂ ಶತಮಾನೋತ್ಸವ ಶಾಲೆ ಇದ್ರ ನಮ್ಮ ಏನು ಹಿರಿಯ ಪ್ರಾಥಮಿಕ ಶಾಲೆ ಪ್ರಾಪರ್ ಶಾಲೆ ಅನ್ನುವಂಥ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮಂಡಳಿ ವತಿಯಿಂದ ಜೊತೆಗೆ ಈಗಾಗಲೇ ಸರ್ಕಾರ ಹೇಳಿದಾಗೆ ವಿಶೇಷವಾಗಿ ಈ ಶಾಲೆ ಅಭಿವೃದ್ಧಿಗಾಗಿ 16.5 ಲಕ್ಷ ರೂಪಾಯಿಯಿಂದ ಆಕ್ಷನ್ ಪ್ಲಾನ್ ಮಾಡಿ ಈಗಾಗಲೇ ಅದನ್ನ ಒಪ್ಪಿಗೆ ಕೊಡಲಾಗಿದೆ. ಜೊತೆಗೆ ಶಾಸಕರ ಅನುದಾನದಲ್ಲಿ ಸಹಿತ ವಿಶೇಷ ಅನುದಾನವನ್ನು ಹಾಕ್ಬೇಕನ್ನುವಂಥ ಉದ್ದೇಶದಿಂದ ಶಾಲೆ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಬಹಳ ಸಂತೋಷ ಅಂದರೆ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾವೆ. ಶಿಕ್ಷಣವೇ ಶಕ್ತಿ ಅಂತೀವಿ, ಹೆಣ್ಣೊಂದು ಕಲಿತರೆ ಶಾಲೆಗಳು ತೆರೆದಂತೆ ಅಂತ ಅನೇಕ ಯೋಜನೆಗಳನ್ನು ಕೊಡೋದ್ರ ಜೊತೆಗೆ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಲಿ, ಸರ್ಕಾರದಿಂದ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ವಿದ್ಯಾರ್ಥಿಗಳಿಗೆ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ವಿಶೇಷವಾಗಿ ಕಾರ್ಯ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳೋದ್ರ ಜೊತೆಗೆ ವಿದ್ಯಾರ್ಥಿಗೆ ನಮಗೊಂದು ಏನು ಹಿರಿಯರು ಹೇಳ್ತಾರೆ ಏನಂದ್ರೆ ಶಾಲೆಗಳೇ ದೇವಾಲಯ, ವಿದ್ಯಾರ್ಥಿಗಳೇ ದೇವರು ಅನ್ನುವಂಥ ಮನೋಭಾವನೆಯನ್ನು ಹೊಂದಿದವರು ನಾವು. ಆದ ಕಾರಣ ವಿದ್ಯಾರ್ಥಿಗಳಲ್ಲಿ ನಾವು ಒಂದು ಮಾತನ್ನು ಹೇಳೋದಂದ್ರೆ ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವುದರ ಮುಖಾಂತರ ತಮ್ಮ ಭವ್ಯವಾದ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಕಾರ್ಯವನ್ನು ತಾವು ಮಕ್ಕಳು ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆ ಜೊತೆಗೆ ನಮ್ಮ ಶಿಕ್ಷಕರು ಈ ದೇಶದ ಒಂದು ದೊಡ್ಡ ಶಕ್ತಿ. ಇವತ್ತು ಏನಾದರೂ ಒಂದು ಸಾಧಕಲ್ಲನ್ನ ರೂಪುಗೊಳ್ಳುವಂತಹ ಅಥವಾ ಅದಕ್ಕೊಂದೇನಾದ್ರು ರೂಪ ಕೊಡುವಂತಹ ಶಕ್ತಿ ಇದ್ರೆ ಅದು ಶಿಕ್ಷಕರಲ್ಲಿ ಅನ್ನುವಂಥ ಮಾತನ್ನು ಸಹಿತ ನಾವು ಹೇಳಬೇಕಾಗ್ತದೆ. ಶಾಸಕರ ಅನುದಾನದಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸ ಅಭಿವೃದ್ಧಿ ಮಂಡಳಿ ಮಾಡ್ತಾ ಇದ್ರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಇವತ್ತು ಶಾಲೆ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣದ ಜೊತೆಗೆ ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳಿರ್ಬೋದು, ಅವರಿಗೆ ಸಾವಯವ ಕೃಷಿಯಲ್ಲಿ ತೊಡಗಿಸ್ತಕ್ಕಂಥದ್ದಿರ್ಬೋದು ಅಥವಾ ಉದ್ಯೋಗದಲ್ಲಿ ಯುವಕರಿಗೆ ಪ್ರಾಧಾನ್ಯತೆಯನ್ನು ನೀಡ್ತಕ್ಕಂಥದ್ದಿರ್ಬೋದು, ತರಬೇತಿಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಗುಲ್ಬರ್ಗಕ್ಕೆ ಪರೀಕ್ಷೆಗಳಲ್ಲಿ ಕೂತ್ಕೊಳ್ತಕ್ಕಂಥದ್ದಿರ್ಬೋದು, IAS ಇರ್ಬೋದು, ಹಾಗೆ ಮಿಲಿಟರಿಯಲ್ಲಿ ಸೇರ್ತಕ್ಕಂಥ ಯುವಕರಿಗೆ ಮಿಲಿಟರಿ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು ಅಂತ 10 ಹಲವಾರು ಯೋಜನೆಗಳನ್ನು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ತನ್ನ ಒಂದು ಸೊಸೈಟಿಯ ಮುಖಾಂತರ ಅಂದ್ರೆ ಈ ಒಂದು ಸೊಸೈಟಿಯನ್ನು ಹುಟ್ಟು ಹಾಕಿರ್ತಕ್ಕಂಥ ಕಾರಣಕರ್ತರು ಯಾರಾದ್ರೆ ಅದು ಬಸವರಾಜ ಪಾಟೀಲ್ ಸೇಡಮ್ ಅವರ ವಿಶ್ವಾಸದ ಮೇಲೆ ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳಬೇಕಾಗಿತ್ತು ಈ ಭಾಗಕ್ಕೆ ಅಂತಕ್ಕಂಥ ಹೇಳ್ಬೇಕಾಗತ್ತೆ. ಹೌದು, ಇದೆಲ್ಲವನ್ನ ಕೊಡ್ತಾ ಇದ್ರು ಸಹಿತ ಏನು ಹಣ ಎಷ್ಟು ಬರ್ತಾ ಇದೆ ಅಂದ್ರೆ ಇವತ್ತ ಗುಲ್ಗಂಜಿಯಷ್ಟು ನಮಗೆ ಅನುದಾನ ಬರ್ತಾ ಇದ್ರು ಕೂಡ ಸಾಧಿಸಿರೋದಷ್ಟು ಅಂದ್ರೆ ಸಮುದ್ರದಷ್ಟು ಸಾಧನೆಯನ್ನ ಮಾಡಿ ತೋರಿಸಿರ್ತಕ್ಕಂಥದ್ದಿದೆ. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಯೋಜನೆಗಳನ್ನ ತಲುಪಿಸ್ತಕ್ಕಂಥ ಕೆಲಸಗಳನ್ನ ಇವತ್ತ ನಮ್ಮ ತಾಲೂಕಾ ಸಂಯೋಜಕರು, ಜಿಲ್ಲಾ ಸಂಯೋಜಕರು ಮತ್ತು ನಿರ್ದೇಶಕರ ಪ್ರಯತ್ನ ಇವತ್ತು ನಮ್ಮ ಭಾಗದಲ್ಲಿ ಬಹಳಷ್ಟು ಯೋಜನೆಗಳನ್ನ ತಲುಪಿಸಲಿಕ್ಕೆ ಸಾಧ್ಯತೆ ಆಯಿತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸಂಘದ ಬಗ್ಗೆ ಹೇಳಬೇಕಾಗುತ್ತೆ. ಒಟ್ಟಾರೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಸಂಸ್ಕೃತಿಯನ್ನ ಕೇವಲ ನಾವು ಹೈಟೆಕ್ ಶಾಲೆಗಳು ಅಂದ್ರೆ ಇವತ್ತ ಯಾವುದೋ ಕಾನ್ವೆಂಟ್ ಸ್ಕೂಲ್ಗಳೆಲ್ಲ ನೋಡ್ತಿರ್ಬೋದು ಅಥವಾ ದೊಡ್ಡ ದೊಡ್ಡ ಫೀಸ್ಗಳನ್ನು ಕೊಟ್ಟು
ಮಕ್ಕಳು ಇಂಗ್ಲಿಷ್ ಕಲಿಬೇಕು ಅಂತಕ್ಕಂತ ಹುಚ್ಚು ಒಂದು ಕಲ್ಪನೆಯಲ್ಲಿ ಅಂತ ಒಂದು ಶಾಲೆಗಳಲ್ಲಿ ಸೇರಿಸ್ತಕ್ಕಂತ ಅಲ್ಲಿ ಮಾತ್ರ ನಾವು ಪ್ರತಿಯೊಂದು ಕ್ಲಾಸ್ಗಳಲ್ಲಿ ಕೂಡ ಸ್ಮಾರ್ಟ್ ಕ್ಲಾಸ್ಗಳನ್ನ ಇಟ್ಟಿದ್ದೀವಿ ಅಂತ ಹೇಳಿ ನಮ್ಮ ಪಾಲಕರಿಂದ ಸುಲಿಗೆಯನ್ನ ಮಾಡ್ತಕ್ಕಂಥದ್ದು ಕಂಡಿದ್ದೀವಿ.